ಓಂ ಶಾಂತಿ. ಮುರುಳಿಯ ದಿನಾಂಕ 31/1/2024, ಪ್ರಾತಃ ಮುರುಳಿ, ಪಾಪ್ತಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈಗ ತಮ್ಮ ಕೂಗು ಆಲಿಸಲಾಗುತ್ತಿದೆ. ತಂದೆ ತಮ್ಮನ್ನು ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಈಗ ತಮ್ಮೆಲ್ಲರದ್ದು ವಾನಪ್ರಸ್ಥ ಅವಸ್ಥೆಯಾಗಿದೆ, ವಾಪಸ್ ಮನೆಗೆ ಹೋಗಬೇಕು. ಪ್ರಶ್ನೆ: ಸದಾ ಯೋಗಯುಕ್ತರಾಗಿರುವ ಮತ್ತು ಶ್ರೀಮಂತದಂತೆ ನಡೆಯುವ ಆಜ್ಞೆ ಬಾರಿ ಬಾರಿಗೂ ಪ್ರತಿ ಮಗುವಿಗೂ ಯಾಕೆ ಸಿಗತ್ತೆ? ಉತ್ತರ: ಏಕೆಂದರೆ ಈಗ ಅಂತಿಮ ವಿನಾಶದ ದೃಶ್ಯಗಳು ಸನ್ಮುಖದಲ್ಲಿವೆ. ಕೋಟ್ಯಾಂತರ ಮನುಷ್ಯರು ಶರೀರ ಬಿಡುತ್ತಾರೆ, ಪ್ರಾಕೃತಿಕ ವಿಕೋಪಗಳಾಗುತ್ತವೆ. ಆ ಸಮಯದಲ್ಲಿ ಸ್ಥಿತಿ ಏಕರಸವಾಗಿ ಇರಬೇಕು. ಎಲ್ಲ ದೃಶ್ಯಗಳನ್ನು ನೋಡುತ್ತಿದ್ದರೂ ಸಹ ಹೇಗೆ ಇಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚಲ್ಲಾಟ, ಆ ರೀತಿ ಅನುಭವ ಆಗುತ್ತೆ. ಅದಕ್ಕೋಸ್ಕರ ಯೋಗಯುಕ್ತರಾಗಬೇಕು. ಶ್ರೀಮಂತದಂತೆ ನಡೆಯುವಂತಹ ಯೋಗಿ ಮಕ್ಕಳೇ ಮೋಸಿನಲ್ಲಿ ಇರುತ್ತಾರೆ, ಅವರ ಬುದ್ಧಿಯಲ್ಲಿ ಇರುತ್ತೆ. ನಾವಂತೂ ಹಳೆಯ ಶರೀರವನ್ನು ಬಿಟ್ಟು ತಮ್ಮ ಮಧುರ ಮನೆಯಲ್ಲಿ ಹೋಗುತ್ತೇವೆ. ಓಂ ಶಾಂತಿ. ಆತ್ಮೀಕ ತಂದೆ ಕುಳಿತು ಆತ್ಮೀಕ ಮಕ್ಕಳ ಜೊತೆ ಆತ್ಮೀಕ ಸಂಭಾಷಣೆ ಮಾಡುತ್ತಾರೆ ಮತ್ತು ಆತ್ಮಗಳಿಗೆ ತಿಳಿಸುತ್ತಾರೆ. ಏಕೆಂದರೆ ಆತ್ಮಗಳು ಭಕ್ತಿ ಮಾರ್ಗದಲ್ಲಿ ಬಹಳ ನೆನಪು ಮಾಡಿದ್ದೀರಾ, ಎಲ್ಲರೂ ಪ್ರಿಯತಮೆಯರಾಗಿದ್ದೀರಾ ಒಬ್ಬ ಪ್ರಿಯತಮನಿಗೆ. ಆ ಪ್ರಿಯತಮ ಶಿವ ತಂದೆಯ ಚಿತ್ರವೂ ಸಹ ತಯಾರಾಗಿದೆ, ಅವರನ್ನು ಪೂಜಿಸುತ್ತಾರೆ. ಅವರಿಂದ ಏನನ್ನು ಬೇಡಲು ಬಯಸುತ್ತಾರೆ ಅದು ಗೊತ್ತಿಲ್ಲ. ಎಲ್ಲರೂ ಅವರನ್ನು ಪೂಜಿಸುತ್ತಾರೆ, ಶಂಕರಾಚಾರ್ಯರು ಸಹ ಪೂಜೆ ಮಾಡುತ್ತಾರೆ. ಎಲ್ಲರೂ ಶಂಕರಾಚಾರ್ಯರನ್ನು ದೊಡ್ಡವರೆಂದು ತಿಳಿದುಕೊಳ್ಳುತ್ತಾರೆ, ಬಲೆ ಧರ್ಮಸ್ಥಾಪಕ ಆಗಿದ್ದಾರೆ. ಆದರೆ ಅವರು ಕೂಡ ಪುನರ್ಜನ್ಮಗಳನ್ನು ಪಡೆಯುತ್ತಾ ಕೆಳಗೆ ಇಳಿಯುತ್ತಾ ಬಂದಿದ್ದಾರೆ. ಈಗ ಎಲ್ಲರೂ ಅಂತಿಮ ಜನ್ಮದಲ್ಲಿ ಬಂದು ತಲುಪಿದ್ದಾರೆ. ತಂದೆ ತಿಳಿಸುತ್ತಾರೆ, ತಾವು ಚಿಕ್ಕವರು ದೊಡ್ಡವರು ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ. ತಂದೆ ಹೇಳುತ್ತಾರೆ, ನಾನು ತಮ್ಮೆಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಪತಿತ ಪ್ರಪಂಚದಲ್ಲಿ ಬನ್ನಿ ಎಂದು ನನ್ನನ್ನು ಕರೆಯುತ್ತಾರೆ, ಎಷ್ಟೊಂದು ಗೌರವ ಕೊಡುತ್ತಾರೆ. ಪತಿತ ಪಾವನ ತಂದೆ ಪರದೇಶದಲ್ಲಿ ಬನ್ನಿ ಎಂದು ಅವಶ್ಯವಾಗಿ ದುಃಖಿಗಳಾದಾಗ ಕರೆಯುತ್ತಾರೆ. ದುಃಖಹರ್ತ ಸುಖಕರ್ತ ಎಂದು ಗಾಯನ ಮಾಡಲಾಗುವುದು ಅಂದಾಗ ಅವಶ್ಯವಾಗಿ ಹಳೆಯ ಪ್ರಪಂಚ ಹಳೆಯ ಶರೀರದಲ್ಲಿ ತಂದೆ ಬರಬೇಕಾಗುವುದು, ಅದು ಸಹ ತಮೋಪ್ರಧಾನ ಶರೀರದಲ್ಲಿ ಬರಬೇಕಾಗುವುದು. ಸತೋಪ್ರಧಾನ ಪ್ರಪಂಚದಲ್ಲಿ ನನ್ನನ್ನು ಯಾರೂ ಸಹ ನೆನಪು ಮಾಡುವುದಿಲ್ಲ. ಡ್ರಾಮಾನುಸಾರವಾಗಿ ಎಲ್ಲರನ್ನೂ ಸುಖಿಗಳನ್ನಾಗಿ ಮಾಡುತ್ತೇನೆ. ಸತ್ಯಯುಗದಲ್ಲಿ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮವಿರುವುದು, ಅನ್ಯ ಸತ್ಸಂಗಗಳಲ್ಲಂತೂ ಕೇವಲ ಶಾಸ್ತ್ರಗಳನ್ನು ಓದುತ್ತಾ ಓದುತ್ತಾ ಕೆಳಗೆ ಇಳಿಯುತ್ತಲೇ ಹೋಗುತ್ತಾರೆ ಎಂಬುದನ್ನು ಬುದ್ಧಿಯಿಂದ ತಿಳಿದುಕೊಳ್ಳಬೇಕು. ಕೆಸರಿನಲ್ಲಿ ಬಿದ್ದವರು ಅಂದರೆ ವಿಕಾರಗಳಿಗೆ ವಶರಾದಾಗ ದುಃಖಿಗಳಾಗುತ್ತಾರೆ. ಇದಂತೂ ದುಃಖಧಾಮವಾಗಿದೆ, ಅದು ಸುಖಧಾಮವಾಗಿದೆ. ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಿದ್ದಾರೆ, ಏಕೆಂದರೆ ಅಸಹಾಯಕ ಅಬಲೆಯರು ಸ್ವಲ್ಪವೂ ಸಹ ತಿಳಿದುಕೊಳ್ಳಲು ಆಗುವುದಿಲ್ಲ. ನಾವು ವಾಪಸ್ ಮನೆಗೆ ಹೋಗಬೇಕು ಮತ್ತು ಸದಾ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕು ಎಂಬುದು ಯಾರಿಗೂ ಗೊತ್ತಿಲ್ಲ. ಈಗಂತೂ ಎಲ್ಲ ಧರ್ಮದವರು ಇದ್ದಾರೆ. ಮೊದಲು ಸ್ವರ್ಗವಿದ್ದಾಗ ಒಂದೇ ಧರ್ಮವಿತ್ತು, ಪೂರ್ಣ ಚಕ್ರವೇ ಬುದ್ಧಿಯಲ್ಲಿ ಇದೆ. ಬೇರೆ ಯಾರಿಗೂ ಸಹ ಈ ಮಾತುಗಳು ಬುದ್ಧಿಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಅವರಂತೂ ಕಲ್ಪದ ಆಯುಷ್ಯನ್ನು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಇದಕ್ಕೆ ಘೋರ ಅಂಧಕಾರವೆಂದು ಹೇಳಲಾಗುವುದು. ಜ್ಞಾನ ಸಂಪೂರ್ಣ ಬೆಳಕಾಗಿದೆ. ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಪ್ರಕಾಶವಿದೆ. ತಾವು ಯಾವುದೇ ಮಂದಿರ ಮುಂತಾದವುಗಳಿಗೆ ಹೋಗುತ್ತೀರಾ ಅಂದಾಗ ನಾವು ಶಿವತಂದೆಯ ಬಳಿ ಹೋಗುತ್ತೇವೆಂದು ತಾವು ಹೇಳುತ್ತೀರಾ. ಇಂತಹ ಲಕ್ಷ್ಮೀನಾರಾಯಣರು ನಾವಾಗುತ್ತೇವೆ ಎನ್ನುವ ಮಾತುಗಳು ಅನ್ಯ ಸತ್ಸಂಗಗಳಲ್ಲಿ ಇರುವುದಿಲ್ಲ. ಅದೆಲ್ಲವೂ ಸಹ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ಈಗ ತಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ. ಋಷಿ ಮುನಿಗಳು ಸಹ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು.
ತಾವು ಸಹ ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ. ಈ ಸಮಯದಲ್ಲಿ ಪೂರ್ತಿ ವಿಶ್ವದಲ್ಲಿ ಭಕ್ತಿ ಇದೆ. ಇದು ಹಳೆಯ ಪ್ರಪಂಚವಾಗಿದೆ. ಎಷ್ಟೊಂದು ಜನ ಇದ್ದಾರೆ. ಸತ್ಯಯುಗದ ಹೊಸ ಪ್ರಪಂಚದಲ್ಲಂತೂ ಒಂದೇ ಅದ್ವೈತ ಧರ್ಮವಿತ್ತು. ನಂತರ ದ್ವೈತ ಧರ್ಮವಾಗುವುದು. ಅನೇಕ ಧರ್ಮಗಳಿಂದ ಕಲಹಗಳಾಗುತ್ತವೆ. ಎಲ್ಲರೂ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ. ಡ್ರಾಮಾನುಸಾರವಾಗಿ ಅವರ ಪಾಲಿಸಿಯೇ ಅದಾಗಿರುವುದು. ಯಾರನ್ನಾದರೂ ಬೇರೆ ಮಾಡಿದರೆ ಯುದ್ಧವಾಗುವುದು, ಪಾರ್ಟಿಷನ್ ಆಗುವುದು. ಮನುಷ್ಯರು ತಂದೆಯನ್ನು ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ. ಈ ಸಮಯದಲ್ಲಿ ತಂದೆ ತಿಳಿಸುತ್ತಾರೆ, ದೇವಿ ದೇವತಾ ಧರ್ಮವೇ ಪ್ರಾಯಲೋಪವಾಗಿದೆ, ಒಬ್ಬರೂ ಸಹ ಇಲ್ಲ, ಇವರ ರಾಜ್ಯವಿತ್ತು ಎಂದು ಗೊತ್ತಿರುವವರು. ತಾವು ಈಗ ತಿಳಿದುಕೊಂಡಿದ್ದೀರಾ, ನಾವು ದೇವತೆಗಳಾಗುತ್ತಿದ್ದೇವೆ, ಶಿವ ತಂದೆ ಈಗ ನಮ್ಮ ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದಾರೆ, ವಿಧೇಯ ಸೇವಕ ಆಗಿದ್ದಾರೆ. ದೊಡ್ಡ ವ್ಯಕ್ತಿಗಳು ಸದಾ ಪತ್ರ ಬರೆದಾಗ ಕೆಳಗೆ ಬರೆಯುತ್ತಾರೆ, ವಿಧೇಯ ಸೇವಕ ಎಂದು. ತಂದೆಯು ಹೇಳುತ್ತಾರೆ, ನಾನು ವಿಧೇಯ ಸೇವಕ ಆಗಿದ್ದೇನೆ ಅಂದಾಗ ಈ ಬ್ರಹ್ಮ ತಂದೆಯೂ ಸಹ ಹೇಳುತ್ತಾರೆ, ನಾನು ಸಹ ವಿಧೇಯ ಸೇವಕ ಆಗಿದ್ದೇನೆ ಎಂದು. ನಾವು ಮತ್ತೆ 5000 ವರ್ಷಗಳ ನಂತರ ಪ್ರತಿ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇವೆಂದು ಶಿವ ತಂದೆ ಹೇಳುತ್ತಾರೆ. ಮಕ್ಕಳಿಗೆ ಸೇವೆ ಮಾಡುತ್ತೇನೆ ಬಂದು. ನನಗೆ ಹೇಳಲಾಗುವುದು ದೂರದೇಶದಲ್ಲಿ ಇರುವಂತಹ ತಂದೆ ಪರದೇಶದಲ್ಲಿ ಬಂದಿದ್ದಾರೆಂದು. ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಇಷ್ಟೆಲ್ಲ ಶಾಸ್ತ್ರಗಳನ್ನು ಓದುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ತಂದೆ ಬಂದು ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಈ ಸಮಯದಲ್ಲಿ ರಾವಣ ರಾಜ್ಯವಿದೆ, ಮನುಷ್ಯರು ಪತಿತರಾಗುತ್ತಲೇ ಹೋಗುತ್ತಿದ್ದಾರೆ, ಇದು ಸಹ ಡ್ರಾಮಾ ತಯಾರಾಗಿದೆ. ತಾವು ಮಕ್ಕಳನ್ನು ನರಕದಿಂದ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲಾಗುವುದು. ಆ ತಂದೆಗೆ ಗಾರ್ಡನ್ ಆಫ್ ಅಲ್ಲಾಹ್ ಅಂತ ಹೇಳಲಾಗುತ್ತೆ. ಕಲಿಯುಗದಲ್ಲಿ ಮುಳ್ಳುಗಳ ಕಾಡಿದೆ, ಸತ್ಯಯುಗದಲ್ಲಿ ಹೂಗಳ ತೋಟವಾಗಿರುವುದು. ಮತ್ತೆ ಅಲ್ಲಿ ಸತ್ಯಯುಗದಲ್ಲಿ ತಾವು ಸದಾ ಸುಖಿಗಳಾಗಿ ಇರುತ್ತೀರಾ, ಆಯುರ್ ಆರೋಗ್ಯವಂತರು ಐಶ್ವರ್ಯವಂತರಾಗುತ್ತೀರಾ. ಅರ್ಧ ಕಲ್ಪ ಸುಖ, ನಂತರ ಅರ್ಧ ಕಲ್ಪ ದುಃಖವಿರುವುದು. ಈ ಚಕ್ರ ಸುತ್ತುತ್ತಲೇ ಇರುವುದು, ಇದರ ಅಂತ್ಯ ಆಗುವುದಿಲ್ಲ. ಎಲ್ಲರಿಗಿಂತ ದೊಡ್ಡ ತಂದೆ ಬಂದಿದ್ದಾರೆ, ಎಲ್ಲರನ್ನ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ತಾವು ಯಾವಾಗ ಸುಖಧಾಮದಲ್ಲಿ ಹೋಗುತ್ತೀರೋ ಆಗ ಬಾಕಿ ಎಲ್ಲ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತಾರೆ. ಅರ್ಧ ಕಲ್ಪ ಸುಖ, ಅರ್ಧ ಕಲ್ಪ ದುಃಖವಿರುವುದು. ಅದರಲ್ಲಿಯೂ ಕೂಡ ಸುಖ ಜಾಸ್ತಿ ಇರುತ್ತೆ. ಒಂದು ವೇಳೆ ಅರ್ಧ ಅರ್ಧ ಆದರೂ ಸಹ ಟೇಸ್ಟ್ ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿಯೂ ಕೂಡ ಬಹಳ ಧನವಂತರಿದ್ದರು. ಈಗ ತಮಗೆ ನೆನಪಾಗುತ್ತಿದೆ, ನಾವು ಎಷ್ಟು ಧನವಂತರಾಗಿದ್ದೆವು. ಬಹಳ ಧನವಂತರು ಯಾವಾಗ ದಿವಾಳಿ ಆಗುತ್ತಾರೆ ಆಗ ಅವರಿಗೆ ನೆನಪಾಗುತ್ತೆ, ನಮ್ಮ ಹತ್ರ ಎಷ್ಟೆಲ್ಲ ಇತ್ತು, ಹಣ ಇತ್ತು, ಏನೇನೆಲ್ಲ ಇತ್ತು ಎಂದು ನೆನಪು ಮಾಡಿಕೊಳ್ತಾರೆ. ತಂದೆ ತಿಳಿಸುತ್ತಾರೆ, ಭಾರತ ಶ್ರೀಮಂತ ದೇಶವಾಗಿತ್ತು, ಸ್ವರ್ಗವಾಗಿತ್ತು, ಈಗ ನೋಡಿ ಎಷ್ಟು ಬಡ ದೇಶವಾಗಿದೆ, ಬಡವರ ಮೇಲೆ ದಯೆ ಬರುತ್ತೆ, ಈಗ ಏಕ್ದಮ್ ಕಂಗಾಲಾಗಿದೆ, ಭಿಕ್ಷೆಯನ್ನು ಬೇಡ್ತಿರ್ತಾರೆ. ಯಾರು ಸಾಲ್ವೆಂಟ್ ಆಗಿದ್ರು ಈಗ ಇನ್ಸಾಲ್ವೆಂಟ್ ಆಗಿದ್ದಾರೆ, ಇದು ಕೂಡ ನಾಟಕವಾಗಿದೆ. ಬಾಕಿ ಏನೆಲ್ಲ ಧರ್ಮದವರು ಬರುತ್ತಾರೆ ಅವರು ಬೈಫ್ಲಾಟ್ ಆಗ್ತಾರೆ. ಎಷ್ಟೊಂದು ಧರ್ಮಗಳ ಮನುಷ್ಯರ ವೃದ್ಧಿ ಆಗ್ತಾನೆ ಇರುತ್ತೆ. ಭಾರತವಾಸಿಗಳದೇ 84 ಜನ್ಮ. ಒಬ್ಬರು ಬಾಬಾ ಮಗು ಅನ್ಯ ಧರ್ಮಗಳ ಲೆಕ್ಕಾಚಾರವನ್ನು ಬರೆದು ಕಳಿಸಿದ್ರಂತೆ. ಆದರೆ ಜಾಸ್ತಿ ಈ ಮಾತುಗಳಲ್ಲಿ ಹೋಗುವುದರಿಂದ ಏನು ಲಾಭವಾಗುವುದಿಲ್ಲ, ಇದು ಸಹ ವೇಸ್ಟ್ ಆಫ್ ಟೈಮ್ ಆಗುವುದು. ಇಷ್ಟು ಸಮಯ ಒಂದು ವೇಳೆ ತಂದೆಯ ನೆನಪಿನಲ್ಲಿ ಇದ್ದಿದ್ದೇ ಆದರೆ ಸಂಪಾದನೆ ಆಗುವುದು. ತಮ್ಮದಂತೂ ಮುಖ್ಯ ಮಾತಾಗಿದೆ, ನಾವು ಪೂರ್ಣ ಪುರುಷಾರ್ಥ ಮಾಡಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ. ತಂದೆ ಹೇಳುತ್ತಾರೆ, ನೀವೇ ಸತೋಪ್ರಧಾನರಾಗಿದ್ದೀರಿ, ನೀವೇ ತಮೋಪ್ರಧಾನರಾಗಿದ್ದೀರಾ, 84 ಜನ್ಮಗಳನ್ನು ತಾವೇ ಪಡೆದುಕೊಳ್ಳುತ್ತೀರಾ, ಈಗ ವಾಪಸ್ ಮನೆಗೆ ಹೋಗಬೇಕು, ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು. ತಾವು ಅರ್ಧ ಕಲ್ಪ ತಂದೆಯನ್ನು ನೆನಪು ಮಾಡಿದ್ದೀರಾ, ಈಗ ತಂದೆ ಬಂದಿದ್ದಾರೆ ತಮ್ಮ ಕರೆಯನ್ನು ಕೇಳಲು.
ತಂದೆ ಪುನಃ ತಮ್ಮನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಭಾರತದ ಉತ್ಥಾನ ಮತ್ತು ಪತನದ ಬಗ್ಗೆಯೂ ಕೂಡ ಒಂದು ಕಥೆ ಇದೆ. ಈಗ ಇದಾಗಿದೆ ಪತಿತ ಪ್ರಪಂಚ, ಸಂಬಂಧಗಳು ಕೂಡ ಹಳೆಯದಾಗಿದೆ. ಈಗ ಪುನಃ ಹೊಸ ಸಂಬಂಧದಲ್ಲಿ ಹೋಗಬೇಕು. ಈ ಸಮಯದಲ್ಲಿ ಆಕ್ಟರ್ಸ್ ಎಲ್ಲರೂ ಕೂಡ, ಪಾತ್ರಧಾರಿಗಳೆಲ್ಲರೂ ಹಾಜರಿದ್ದಾರೆ. ಇದರಲ್ಲಿ ಏನೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಆತ್ಮ ಅಂತೂ ಅವಿನಾಶಿಯಾಗಿದೆ. ಎಷ್ಟೆಲ್ಲ ಆತ್ಮರಿದ್ದಾರೆ, ಎಂದಿಗೂ ಆತ್ಮನ ವಿನಾಶ ಆಗುವುದಿಲ್ಲ. ಇಷ್ಟೊಂದು ಕೋಟ್ಯಾಂತರ ಆತ್ಮಗಳು ಮೊದಲು ವಾಪಸ್ ಮನೆಗೆ ಹೋಗಬೇಕು. ಬಾಕಿ ಶರೀರಗಳಂತೂ ಎಲ್ಲರದ್ದು ಸಮಾಪ್ತಿಯಾಗುವುದು. ಅದಕ್ಕಾಗಿಯೇ ಹೋಲಿಕಾ ಹಬ್ಬವನ್ನು ಆಚರಿಸುತ್ತಾರೆ. ತಮಗೆ ಗೊತ್ತಿದೆ, ನಾವಂತೂ ಪೂಜ್ಯರಾಗಿದ್ದೆವು, ನಂತರ ಪೂಜಾರಿಗಳಾದೆವು, ಈಗ ಪುನಃ ಪೂಜ್ಯರಾಗುತ್ತಿದ್ದೇವೆ. ಅಲ್ಲಂತೂ ಈ ಜ್ಞಾನ ಇರುವುದಿಲ್ಲ, ಶಾಸ್ತ್ರಗಳು ಇರುವುದಿಲ್ಲ, ಎಲ್ಲ ಸಮಾಪ್ತಿಯಾಗುವುದು. ಯಾರು ಯೋಗಯುಕ್ತರಾಗಿರುತ್ತಾರೆ, ಶ್ರೀಮತದಂತೆ ನಡೆಯುವವರಾಗಿರುತ್ತಾರೆ, ಅವರು ಎಲ್ಲವನ್ನು ನೋಡುತ್ತಾರೆ. ಹೇಗೆ ಭೂಕಂಪದಲ್ಲಿ ಎಲ್ಲವೂ ಸಮಾಪ್ತಿಯಾಗುವುದು. ಪತ್ರಿಕೆಗಳಲ್ಲಿಯೂ ಕೂಡ ಬರುತ್ತದೆ, ಹೇಗೆ ಹಳ್ಳಿ ಹಳ್ಳಿನೇ ಪೂರ್ತಿ ಸಮಾಪ್ತಿಯಾಯಿತು. ಬಾಂಬೆಯು ಕೂಡ ಮೊದಲು ಇಷ್ಟು ದೊಡ್ಡದಿರಲಿಲ್ಲ. ಸಮುದ್ರವನ್ನು ಒಣಗಿಸಿ ಬಾಂಬೆಯನ್ನು ಕಟ್ಟಿದ್ದಾರೆ, ಮತ್ತೆ ಸಮುದ್ರ ಆಗ್ಬಿಡತ್ತೆ. ಈ ಮನೆಗಳು ಇದೇನೂ ಇರುವುದಿಲ್ಲ. ಸತ್ಯಯುಗದಲ್ಲಿ ಮಧುರ ನೀರಿನಲ್ಲಿ ಮಹಲ್ಲುಗಳಿರುತ್ತವೆ. ಉಪ್ಪು ನೀರು ಇರುವುದಿಲ್ಲ ಅಂದಾಗ ಇದು ಯಾವುದು ಇರುವುದಿಲ್ಲ. ಒಂದೇ ಅಲೆ ಬಂತು ಸಮುದ್ರದ್ದು ಅಂದರೆ ಎಲ್ಲವೂ ಸಮಾಪ್ತಿಯಾಗುತ್ತೆ. ಈ ಪ್ರಪಂಚದಲ್ಲಿ ಬಹಳ ಉಪದ್ರವಗಳಾಗುತ್ತದೆ. ಕೋಟ್ಯಾಂತರ ಮನುಷ್ಯರು ಶರೀರ ಬಿಡುತ್ತಾರೆ. ಇಷ್ಟೆಲ್ಲ ದವಸ ಧಾನ್ಯ ಎಲ್ಲಿಂದ ಬರುವುದು? ಅವರಂತೂ ತಿಳ್ಕೊಳ್ತಾರೆ ಆಪತ್ತುಗಳು ಬರುತ್ತೆ, ಮನುಷ್ಯರಂತೂ ಶರೀರ ಬಿಡುತ್ತಾರೆ ಎಂದು. ಯಾರು ಯೋಗಯುಕ್ತರಾಗಿರುತ್ತಾರೆ ಆ ಸಮಯದಲ್ಲಿ ಅಂತಹ ಯೋಗಯುಕ್ತ ಮಕ್ಕಳು ಮೋಸಿನಲ್ಲಿ ಇರುತ್ತಾರೆ, ತಂದೆಯ ನೆನಪಿನಲ್ಲಿ ಖುಷಿಯಲ್ಲಿಯೇ ಇರುತ್ತಾರೆ. ಹೇಗೆ ಹೇಳಲಾಗತ್ತೆ, ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ ಎಂದು. ಹಿಮದ ಸುರಿಮಳೆ ಸುರಿಯುವುದರಿಂದ ಎಷ್ಟೊಂದು ಜನ ಶರೀರ ಬಿಡುತ್ತಾರೆ. ಬಹಳ ಪ್ರಾಕೃತಿಕ ವಿಕೋಪಗಳಾಗುವುದು, ಇದೆಲ್ಲವೂ ಸಮಾಪ್ತಿಯಾಗುವುದು. ಇದಕ್ಕೆ ಹೇಳಲಾಗತ್ತೆ ಪ್ರಾಕೃತಿಕ ವಿಕೋಪಗಳೆಂದು. ಈಶ್ವರೀಯ ವಿಕೋಪ ಅಂತ ಹೇಳೋದಿಲ್ಲ, ಪ್ರಾಕೃತಿಕ ವಿಕೋಪ ಎಂದು ಹೇಳಲಾಗುವುದು. ಭಗವಂತನ ಮೇಲೆ ಹೇಗೆ ದೋಷ ಹಾಕುತ್ತೀರಾ? ಈ ರೀತಿ ಅಲ್ಲ, ಶಂಕರನ ಕಣ್ಣು ತೆರೆಯಿತು ವಿನಾಶವಾಯಿತೆಂದಲ್ಲ, ಅದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಮಾತುಗಳಾಗಿದೆ. ಅಣುಬಾಂಬ್ಸ್ಗೋಸ್ಕರ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ತಾವು ತಿಳಿದುಕೊಂಡಿದ್ದೀರಾ ಈ ಅಣುಬಾಂಬ್ಸಿಂದ ಹೇಗೆ ವಿನಾಶವಾಗುವುದು, ಹೇಗೆ ಬೆಂಕಿ, ಗ್ಯಾಸ್, ವಿಷ ಎಲ್ಲವೂ ಕೂಡ ಬೀಳತ್ತೆ. ತಂದೆ ತಿಳಿಸುತ್ತಾರೆ, ಅಂತಿಮದಲ್ಲಿ ಎಲ್ಲರೂ ತಕ್ಷಣ ಶರೀರ ಬಿಡುತ್ತಾರೆ, ಯಾರು ದುಃಖಿಗಳಾಗಬಾರದು. ಅದಕ್ಕಾಗಿ ಪ್ರಾಕೃತಿಕ ವಿಕೋಪಗಳಿಂದ ತಕ್ಷಣ ಶರೀರ ಬಿಡುತ್ತಾರೆ. ಈ ಎಲ್ಲವೂ ಕೂಡ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ. ಆತ್ಮ ಅವಿನಾಶಿಯಾಗಿದೆ, ಎಂದಿಗೂ ವಿನಾಶವಾಗುವುದಿಲ್ಲ, ಚಿಕ್ಕದು ದೊಡ್ಡದು ಆಗುವುದಿಲ್ಲ. ಶರೀರಗಳೆಲ್ಲವೂ ಇಲ್ಲಿಯೇ ಸಮಾಪ್ತಿಯಾಗುವುದು. ಬಾಕಿ ಆತ್ಮರೆಲ್ಲರೂ ಮಧುರ ಮನೆಯಲ್ಲಿ ಹೊರಟು ಹೋಗುತ್ತೇವೆ. ತಂದೆ ಕಲ್ಪ ಕಲ್ಪವೂ ಬರುತ್ತಾರೆ ಸಂಗಮ ಯುಗದಲ್ಲಿ. ತಾವು ಸಹ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರ. ವಾಸ್ತವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಶಿವ ತಂದೆಗೆ ಮತ್ತು ಶ್ರೇಷ್ಠ ಎಂದು ಈ ದೇವತೆಗಳಿಗೆ ಹೇಳಲಾಗುವುದು. ಈ ಕಾಲದಲ್ಲಿ ನೋಡಿ, ಎಲ್ಲರೂ ಶ್ರೀ ಶ್ರೀ ಅಂತ ಹೇಳ್ಕೊಳ್ತಿರ್ತಾರೆ, ಶ್ರೀಮತಿ ಶ್ರೀ ಇಂತಹವರು ಅಂತವರು ಎಂದು. ಈಗ ಶ್ರೀಮತವಂತೂ ಒಬ್ಬ ತಂದೆಯೇ ಕೊಡುತ್ತಾರೆ. ವಿಕಾರದಲ್ಲಿ ಹೋಗುವುದು ಏನು ಶ್ರೀಮತವ? ಇದಂತೂ ಇರುವುದೇ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ. ಈಗ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ಆತ್ಮನಿಗೆ ಹಿಡಿದಿರುವ ತುಕ್ಕು ಬಿಟ್ಟು ಹೋಗುವುದು. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಏರಿ. ಸ್ವಯಂಗೆ ಈಗ ವಿಶ್ವದ ಆದಿ ಮಧ್ಯ ಅಂತ್ಯದ ಚಕ್ರದ ಜ್ಞಾನ ಸಿಕ್ಕಿದೆ. ಆದರೆ ಈ ಅಲಂಕಾರಗಳನ್ನು ತಮಗೆ ಕೊಡಲು ಆಗುವುದಿಲ್ಲ. ಇಂದು ತಾವು ತಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳೆಂದು ತಿಳಿದುಕೊಳ್ಳುತ್ತೀರಾ? ನಾಳೆ ಮಾಯೆ ಪೆಟ್ಟು ಕೊಟ್ಟಿತೆಂದರೆ ಜ್ಞಾನವೇ ಹಾರಿ ಹೋಗುವುದು. ಆದ್ದರಿಂದ ತಾವು ಬ್ರಾಹ್ಮಣರ ಮಾಲೆಯೂ ಕೂಡ ತಯಾರಾಗಲು ಸಾಧ್ಯವಿಲ್ಲ.
ಮಾಯೆ ಪೆಟ್ಟು ಕೊಟ್ಟು ಅನೇಕರನ್ನು ಬೀಳಿಸುತ್ತದೆ ಅಂದಾಗ ಅಂತಹವರ ಮಾಲೆ ಹೇಗೆ ತಯಾರಾಗುವುದು? ದಶೆಗಳು ಬದಲಾಗುತ್ತಾ ಇರುತ್ತವೆ. ರುದ್ರ ಮಾಲೆ ಇದು ಸರಿಯಿದೆ, ವಿಷ್ಣುವಿನ ಮಾಲೆಯೂ ಇದೆ. ಬಾಕಿ ಬ್ರಾಹ್ಮಣರ ಮಾಲೆ ತಯಾರಾಗುವುದಿಲ್ಲ. ತಾವು ಮಕ್ಕಳಿಗೆ ಡೈರೆಕ್ಷನ್ ಕೊಡಲಾಗುವುದು, ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿರಿ. ತಂದೆಯಂತೂ ನಿರಾಕಾರ ಆಗಿದ್ದಾರೆ, ಅವರಿಗೆ ತಮ್ಮ ಶರೀರವಿಲ್ಲ. ಮತ್ತೆ ಬರೋದು ಕೂಡ ಇವರ ವಾನಪ್ರಸ್ಥ ಅವಸ್ಥೆಯಲ್ಲಿ, ಯಾವಾಗ 60 ವರ್ಷಗಳ ಆಯುಷ್ಯಾಗತ್ತೆ. ವಾನಪ್ರಸ್ಥ ಅವಸ್ಥೆಯಲ್ಲಿಯೇ ಗುರುಗಳನ್ನು ಮಾಡಿಕೊಳ್ಳಲಾಗುವುದು. ತಂದೆ ಹೇಳುತ್ತಾರೆ, ನಾನಂತೂ ಇರುವುದೇ ಸದ್ಗುರು, ಆದರೆ ಗುಪ್ತ ವೇಷದಲ್ಲಿ ಇದ್ದೇನೆ. ಅವರೆಲ್ಲರೂ ಕೂಡ ಭಕ್ತಿಯ ಗುರುಗಳಾಗಿದ್ದಾರೆ, ನಾನು ಜ್ಞಾನ ಮಾರ್ಗದ ಸದ್ಗುರುವಾಗಿದ್ದೇನೆ. ಪ್ರಜಾಪಿತ ಬ್ರಹ್ಮರವರನ್ನು ನೋಡಿ, ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಬುದ್ಧಿ ಹದ್ದಿನಿಂದ ಹೊರಬಂದು ಬೇಹದ್ದಿನಲ್ಲಿ ಹೋಗುವುದು, ಮುಕ್ತಿಯಲ್ಲಿ ಹೋಗಿ ನಂತರ ಜೀವನ್ಮುಕ್ತಿಯಲ್ಲಿ ಬರಲಾಗುವುದು. ತಾವು ಮೊದಲು ಬರುತ್ತೀರಾ, ಅನ್ಯರು ನಂತರ ಬರುತ್ತಾರೆ. ಪ್ರತಿಯೊಬ್ಬರಿಗೂ ಮೊದಲು ಸುಖ ಇರುತ್ತೆ, ನಂತರ ದುಃಖವನ್ನು ಭೋಗಿಸಬೇಕಾಗುವುದು. ಇದು ವಿಶ್ವದ ಡ್ರಾಮಾ ಆಗಿದೆ. ಅದಕ್ಕೆ ಹೇಳುತ್ತಾರೆ, ಅಹೋ ಪ್ರಭು, ನಿಮ್ಮ ಲೀಲೆಗಳು ಅಪರಮಪಾರ ಎಂದು. ನಿಮ್ಮ ಬುದ್ಧಿ ಮೇಲಿಂದ ಕೆಳಗಡೆಯವರೆಗೆ ಚಕ್ಕರ್ ಆಗ್ತಾ ಇರತ್ತೆ. ತಾವು ಲೈಟ್ ಹೌಸ್ ಆಗಿದ್ದೀರಾ, ಮಾರ್ಗವನ್ನು ತೋರಿಸುವಂತಹವರು. ತಾವು ತಂದೆಗೆ ಮಕ್ಕಳಾಗಿದ್ದೀರಾ ಅಲ್ವಾ? ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದ್ದೇ ಆದರೆ ತಾವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಟ್ರೈನಲ್ಲಿಯೂ ಕೂಡ ತಾವು ತಿಳಿಸಬಹುದು, ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಭಾರತದಲ್ಲಿ ಸ್ವರ್ಗವಿತ್ತು, ತಂದೆ ಬರುವುದೇ ಭಾರತದಲ್ಲಿ. ಶಿವ ಜಯಂತಿಯೂ ಕೂಡ ಭಾರತದಲ್ಲಿಯೇ ಆಚರಿಸಲಾಗುವುದು, ಆದರೆ ಯಾವಾಗ ಆಗತ್ತೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ತಿಥಿ ತಾರೀಕು ಎರಡೂ ಇಲ್ಲ, ಏಕೆಂದರೆ ಗರ್ಭದಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ತಂದೆ ಹೇಳುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ತಾವು ಅಶರೀರಿಯಾಗಿ ಬಂದಿದ್ದೀರಿ, ಪವಿತ್ರರಾಗಿದ್ದೀರಿ, ಮತ್ತೆ ಅಶರೀರಿಯಾಗಿ ಹೋಗಬೇಕು. ನನ್ನನ್ನು ನೆನಪು ಮಾಡುತ್ತಾ ಇದ್ದಾಗ ಪಾಪಗಳು ಕಟ್ಟಾಗತ್ತೆ, ಭಸ್ಮವಾಗತ್ತೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ, ಲೈಟ್ ಹೌಸ್ ಆಗಿ ಎಲ್ಲರಿಗೂ ಮಾರ್ಗ ತೋರಿಸಬೇಕು. ಬುದ್ಧಿಯನ್ನು ಹದ್ದಿನಿಂದ ಹೊರತೆಗೆದು ಬೇಹದ್ದಿನಲ್ಲಿ ಇಡಬೇಕು. ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಎರಡನೇ ಪಾಯಿಂಟು, ಈಗ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಈ ವಾನಪ್ರಸ್ಥ ಅವಸ್ಥೆಯಲ್ಲಿ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕು. ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ವರದಾನ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ವಜ್ರವಾಗಿ ವಜ್ರವನ್ನು ನೋಡುವಂತಹ ಆತ್ಮ ಎಂದು ತಿಳಿದು ಆತ್ಮರನ್ನು ನೋಡುವಂತಹ ಕಲೆರಹಿತ ವಜ್ರ ಆಗಿರಿ. ವರದಾನದ ವಿಶ್ಲೇಷಣೆ, ಬಾಬ್ದಾದರವರ ಶ್ರೀಮತ್ತವಾಗಿದೆ, ವಜ್ರವಾಗಿ ವಜ್ರವನ್ನು ನೋಡಿ. ಬಲೆ ಯಾರೇ ಆತ್ಮಗಳು ಕಪ್ಪು ಇದ್ದಿಲಿನ ಸಮಾನ ಇರಬಹುದು, ಏಕ್ದಂ ತಮೋಗುಣಿ ಇರಬಹುದು, ಆದರೆ ನಿಮ್ಮ ದೃಷ್ಟಿ ಬೀಳುವುದರಿಂದ ಅವರ ಕಪ್ಪುತನ ಕಡಿಮೆಯಾಗಬೇಕು. ಅಮೃತ ವೇಳೆಯಿಂದ ರಾತ್ರಿಯ ತನಕ ಯಾರೆಲ್ಲ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೆ, ಕೇವಲ ಡೈಮಂಡ್ ಆಗಿ ಡೈಮಂಡನ್ನು ನೋಡ್ತಾ ಇರಿ. ಯಾವುದೇ ವಿಘ್ನ ಅಥವಾ ಸ್ವಭಾವಕ್ಕೆ ವಶ ಆಗಿ ಡೈಮಂಡ್ ಮೇಲೆ ಕಪ್ಪು ಕಲೆ ಆಗಬಾರದು. ಬಲೆ ಅನೇಕ ಪ್ರಕಾರದ ಪರಿಸ್ಥಿತಿಗಳ ವಿಘ್ನಗಳು ಬರುತ್ತವೆ, ಆದರೆ ತಾವು ಈ ರೀತಿ ಪವರ್ಫುಲ್ ಆಗಿರಿ, ಅದರ ಪ್ರಭಾವ ನಿಮ್ಮ ಮೇಲೆ ಬೀಳಬಾರದು. ಸ್ಲೋಗನ್, ಮನಸ್ಸು ಮತ್ತು ಬುದ್ಧಿಯನ್ನು ಮನ್ಮಥದಿಂದ ಸದಾ ಖಾಲಿ ಇಟ್ಟುಕೊಳ್ಳುವಂತಹವರೇ ಆಜ್ಞಾಕಾರಿಗಳು. ಅವ್ಯಕ್ತ ಇಷಾರೆ, ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಫರಿಷ್ತ ಸ್ಥಿತಿಯ ಅನುಭವ ಮಾಡಿ. ಹೇಗೆ ಅಂತರಿಕ್ಷ ಯಾನ ಮಾಡುವಂತಹವರು ಬಹಳ ಮೇಲೆ ಹೋಗುವ ಕಾರಣದಿಂದಾಗಿ
ಪೂರ್ತಿ ಪೃಥ್ವಿಯ ಚಿತ್ರವನ್ನು ಎಷ್ಟು ಬೇಕು ಎಲ್ಲಿ ಬೇಕು ಆ ಚಿತ್ರವನ್ನು ಫೋಟೋ ತೆಕ್ಕೊಳ್ತಾರೆ. ಹಾಗೆ ಶಾಂತಿಯ ಶಕ್ತಿಯಿಂದ ಅಂತರ್ಮುಖತೆಯ ಗುಹೆಯಲ್ಲಿ ಕುಳಿತು ಶಾಂತಿಯ ಆಳವಾದ ಅನುಭೂತಿ ಮಾಡಿ, ಈ ಅನುಭೂತಿ ಡಬಲ್ ಲೈಟ್ ಫರಿಷ್ಠೆಗಳನ್ನಾಗಿ ಮಾಡುತ್ತದೆ. ಓಂ ಶಾಂತಿ.